हाय फ्रेंड्स एल्लरिगू नमस्कार वेलकम टू माय चैनल इवत्तु तुम्बाने टेस्टी आगिरो स्वीट रेसिपी अंद्रे कुंबळकायी सिहि कुंबळकायिदु गारगिन माडिदिनि ಯಾವ ತರ ಮಾಡೋದು ಹೇಗೆ ಮಾಡೋದು ಎಲ್ಲವನ್ನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನ ಯಾರು ಹೊಸದಾಗಿ ನೋಡಾಗತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ರೆಸಿಪಿ ವಿಡಿಯೋ ನಿಮಗೆ ತುಂಬಾ ಬೇಗ ಬರ್ತವು ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡ್ಕೊಳ್ಳಿ ಇವಾಗ ಕುಂಬಳಕಾಯಿ ಗಾರ್ಗಿನ ಯಾವ ತರ ಮಾಡೋದು ಹೇಗೆ ಮಾಡೋದು ಏನೇನ್ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ हाय फ्रेंड्स एल्लरिगू नमस्कार वेलकम टू माय चैनल इवत्तु तुम्बाने टेस्टी आगिरो रेसिपी स्वीट रेसिपी इदु नोडि पंकिन तगोंडिदीनि अंद्रे कुंबळकायि सिहि कुंबळकायि तो गारिगे माडोदक्के बेकागुवंत सामग्रिगळन्नु नोडिकोंडु बरोण तुम्बाने ईजी आगि तुंबा टेस्टी आगि हागे मक्कळिगे एल्लरिगू इष्ट आगुवंत रेसिपी इदु सिहि इरोद्रिंद एल्लरू इष्टपट्टु तिंतारे अदरल्लू स्वीट यारिगे जास्ति इष्ट इरुत्तो अदरल्लंतू ಈ ತರದ ಒಂದು ಗಾರ್ಗಿನ ಮಾಡೋದ್ರಿಂದ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದಿಷ್ಟು ನೋಡಿ ಸಿಹಿ ಕುಂಬಳಕಾಯಿದು ನೋಡಿ ಮೇಲ್ಗಡೆ ಇರುವಂತದ್ದು ಇದರ ಮೇಲ್ಗಡೆ ಬೀಜ ಅದು ಇರುತ್ತಲ್ವಾ ಅದನ್ನ ತೆಗೆದು ಈ ತರ ತೊಳೆದು ಇಟ್ಕೊಂಡಿದ್ದೀನಿ ಇದು ಒಂದು ಕಾಯಿ ಇದೆ ಒಂದು ದೊಡ್ಡದಾಗಿರೋದು ಇವಾಗ ಸಿಹಿ ಕುಂಬಳಕಾಯಿ ಗಾರ್ಗಿ ತುಂಬಾನೇ ಈಜಿ ಆಗಿರುತ್ತೆ ಮಾಡಲು ಬೇಕಾಗುವಂತ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನ ಯಾರು ಹೊಸದಾಗಿ ನೋಡಾಕತ್ತಿದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ರೆಸಿಪಿ ವಿಡಿಯೋ ನಿಮಗೆ ತುಂಬಾ ಬೇಗ ಬರ್ತವು ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಇವಾಗ ಬೇಕಾಗುವಂತ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ನೋಡಿ ಇದು ಒಂದು ಅರ್ಧ ಬಟ್ಟಲಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಇದು ಅಕ್ಕಿ ಹಿಟ್ಟು ಇದು ಕೂಡ ಅರ್ಧ ಬಟ್ಲ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಜಜ್ಜಿ ಇಟ್ಕೊಂಡಿರೋ ಏಲಕ್ಕಿ ಪುಡಿ ಹಾಗೆ ಗಸಗಸೆ ತಗೊಂಡಿದ್ದೀನಿ ಗಸಗಸೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಇರಬಹುದು ನೋಡಿ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಇರುವಂತದ್ದು ಮಾತ್ರ ನಾನು ಈ ಕೆಳಗಡೆ ಇದ್ದು ಬಿಟ್ಟು ಮೇಲ್ಗಡೆ ಇರುತ್ತು ಮಾತ್ರ ಇಲ್ಲಿ ಹೆರ್ಮೋಳೆ ಅಂತ ಕರೀತೀವಿ ನಾವು ತೆರೆಯಂತದ್ದು ಇದರಲ್ಲಿ ನಾನು ಇದನ್ನ ತೆರೆದು ಇಟ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ತರ ನಾನು ತೆರೆದು ಇಟ್ಕೊಂಡಿದ್ದೀನಿ ನೋಡಿ ಈ ತರ ಸಂದಾಗಿ ಬಿಳುತ್ತೆ ಈ ತರದ್ದು ತೆರೆಯಂತದ ಮನೆ ಇದ್ರೆ ನೀವು ಕೂಡ ಹೀಗೆ ತೆರೆದು ಇಟ್ಕೊಳ್ಳಿ ನಂತರ ಇಲ್ಲಿ ನಾನು ನೋಡಿ ಈ ತರ ಸಿಪ್ಪೆ ಬರುತ್ತೆ ಕೆಳಗಡೆ ಮೇಲ್ಗಡೆ ಇರೋದೆಲ್ಲ ನಾನು ಇಲ್ಲಿ ಈ ತರ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಬಾಂಡ್ಲೆ ಇಟ್ಕೊಂಡಿದ್ದೀನಿ ಬಾಂಡ್ಲೆ ಒಳಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ನೋಡಿ ಇವಾಗ 2 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೋತಾ ಇದೀನಿ ಹಾಕೊಂಡು ಸ್ವಲ್ಪ ತುಪ್ಪ ಕರಗಿಸ್ಕೊಳ್ಳಬೇಕು ನೋಡಿ ಇವಾಗ ತೆರೆದು ಇಟ್ಕೊಂಡಿರೋ ಕುಂಬಳಕಾಯಿದು ಹಾಕ್ತಾ ಇದೀನಿ ಹಾಕೊಂಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಬೇಕು ಫ್ರೈ ಆಗಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ನೋಡಿ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ನಾನು ಬೆಲ್ಲ ಹಾಕ್ತಾ ಇದೀನಿ ಸ್ವೀಟ್ ನಿಮಗೆ ಜಾಸ್ತಿ ಬೇಕು ಅಂತ ಅಂದ್ರೆ ಜಾಸ್ತಿ ಹಾಕೊಳ್ಳಿ ಅದರಲ್ಲೂ ಒಬ್ಬೊಬ್ಬರು ಕಡಿಮೆ ಕೂಡ ತಿಂತಾರೆ ನೋಡಿ ಹಾಕೊಳ್ಳಬೇಕು ಅದರಲ್ಲೂ ಕೂಡ ಇದು ಕುಂಬಳಕಾಯಿ ಸ್ವಲ್ಪ ಸಿಹಿ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಬೆಲ್ಲ ಸ್ವಲ್ಪ ಕರಗಿಸ್ಕೊಳ್ಳಬೇಕು ನೋಡಿ ಒಂದು ಬಟ್ಲಷ್ಟು ನಾನು ಬೆಲ್ಲ ಹಾಕೊಂಡಾದ ಮೇಲೆ ಸ್ವಲ್ಪ ಕರಗಿಸ್ಕೊಳ್ಳಬೇಕು
ನೋಡಿ ಬೆಲ್ಲ ಇವಾಗ ಎಲ್ಲವೂ ಕರಗಾದ ಮೇಲೆ ನಾನು ಇದು ಜಜ್ಜಿ ಇಟ್ಕೊಂಡಿರೋ ಎಲ್ಲಕ್ಕಿ ಪುಡಿ ಮತ್ತೆ ಗಸಗಸೆ ಹಾಕ್ತಾ ಇದೀನಿ ನೀವು ಗಸಗಸೆನ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಹಾಗೆ ಎಲ್ಲಕ್ಕಿ ಪುಡಿ ಇದ್ರೆ ಹಾಕೊಳ್ಳಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟು ಹಾಕೊಂಡಾದ ಮೇಲೆ ಇಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಿಮಗೆ ಏನಾದರೂ ಕ್ರಿಸ್ಪಿ ಆಗಿ ಬೇಕು ಅಂತ ಅಂದ್ರೆ ನೀವು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಬಹುದು ಬೇಡಪ್ಪ ಮೆತ್ತಗೆ ಬೇಕು ಅಂತ ಅಂದ್ರೆ ನೀವು ಗೋಧಿ ಹಿಟ್ಟಿನಿಂದ ಮಾತ್ರ ಮಾಡ್ಕೊಳ್ಳಬೇಕು ಇವಾಗ ನಾನು ಮೆತ್ತಗೆ ಮತ್ತೆ ಕ್ರಿಸ್ಪಿ ಆಗಿ ಎರಡು ಬೇಕು ಅಂತ ಹೇಳಿಬಿಟ್ಟು ಎರಡನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಹಾಕ್ತಾ ಇದೀನಿ ಎರಡು ಹಿಟ್ಟು ಹಾಕೊಂಡು ಕೈ ಬಿಡದ ಹಾಗೇನೇ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟೊಳಗ ಗಂಟಾಗಬಾರದು ಈ ತರ ಗಟ್ಟಿಯಾಗಿ ಬರಬೇಕು ನಂತರ ಇಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ತಾ ಇದೀನಿ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಮಾತ್ರ ಕ್ಲೋಸ್ ಮಾಡಿ ಇಡ್ತಾ ಇದೀನಿ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಡಿ ಸ್ವಲ್ಪ ತೆಗಿರಿ ತೆಗೆದು ನೋಡಿ ಕೆಳಗಡೆ ಸ್ವಲ್ಪನು ಹತ್ತಿರಬಾರದು ನೋಡಿ ಈ ತರ ಆಗಿದೆ ಇವಾಗ ಕೆಳಗಡೆ ಇಳಿಸಿ ಇಡ್ತಾ ಇದೀನಿ ಇಳಿಸಿ ಇಟ್ಕೊಂಡು ಒಂದು ಪ್ಲೇಟ್ ಒಳಗ ತೆಗಿತಾ ಇದೀನಿ ತೆಗೆದು ಸ್ವಲ್ಪ ಆರಬೇಕು ಇಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಕೈಗ ಹತ್ತಿಕೊಳ್ಳಬಾರದು ನಂತರ ನಾನು ಇಲ್ಲಿ ಬಟ್ಟಲಲ್ಲಿ ತುಪ್ಪ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ನಾವು ಕೈಗ ಸವರ್ಕೊಂಡು ಸ್ವಲ್ಪ ನಿಮಗೆ ಯಾವ ತರ ಬೇಕು ಯಾವ ಡಿಸೈನ್ ಅಲ್ಲಿ ಬೇಕು ಅನ್ನೋದನ್ನ ನೀವೇ ಡಿಸೈನ್ ಮಾಡ್ಕೊಂಡು ಇಲ್ಲಿ ತೆಗೆದಿಡ್ತಾ ಇದೀನಿ ಫ್ರೆಂಡ್ಸ್ ನಾನು ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ತರ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಗೋಲ್ಕ ಮಾಡಿ ಇಟ್ಕೊಳ್ಳಬೇಕು ನಂತರ ಗೋಲ್ಕ ಮಾಡ್ಕೊಂಡು ನಡಕ ಸ್ವಲ್ಪ ಕೈಯಿಂದ ಈ ತರ ಹತ್ತಿ ನೋಡಿ ಈ ತರ ಹೋಲ್ಗತೆ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಉಳಿದಿರೋದು ಕೂಡ ನಾನು ಇದೇ ತರನೇ ಮಾಡ್ತಾ ಇದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಬಟ್ ನಾನು ಇವಾಗ ಗಾರ್ಕೆ ಅಂತ ಅಂದ್ರೆ ಇದೇ ಶೇಪ್ ಅಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಈ ತರದ್ದು ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈ ತರ ನಾನು ಗೋಲ್ಕ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಆಗಿದೆ ನಂತರ ಇಲ್ಲಿ ನಾವು ಆವಾಗಲೇ ಹುರಿದುಕೊಂಡಿರೋ ಬಾಂಡ್ಲೆ ಒಳಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾಯಬೇಕು ನಂತರ ಇಲ್ಲಿ ಉಳಿದಿರೋದು ಕೂಡ ನಾನು ಇದೇ ತರನೇ ಮಾಡಿ ಇಟ್ಕೊತಾ ಇದೀನಿ ನೋಡಿ ಉಳಿದಿರೋದು ಕೂಡ ನಾನು ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಂತರ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಇವಾಗ ಒಂದೊಂದಾಗಿ ಎಣ್ಣೆ ಇಲ್ಲಿ ಹಾಕ್ತಾ ಹೋಗಿ ಗ್ಯಾಸ್ ಸ್ವಲ್ಪ ಮೀಡಿಯಂ ನಲ್ಲೇ ಇರಲಿ ನೋಡಿ ಸ್ವಲ್ಪ ಕೆಂಪಾಗ್ತಾ ಬರ್ತಾ ಇದೆ ನಂತರ ನಾವು ಸ್ವಲ್ಪ ಕೊಳಸ್ಕೊಳ್ಳಬೇಕು ನೋಡಿ ತುಂಬಾನೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಇವಾಗ ಗ್ಯಾಸ್ ಮೀಡಿಯಂ ನಲ್ಲೇ ಇಟ್ಕೊಂಡು ಈ ಸೈಡ್ ಅಲ್ಲೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಈ ಸೈಡ್ ಅಲ್ಲೂ ಕೂಡ ಕೆಂಪಾಗಿದೆ ನೋಡಿ ಇವಾಗ ತೆಗಿತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಅಂತ ಬರುತ್ತೆ
ಡಿಫರೆನ್ಸ್ ಹಾಕಿರೋದು ಇವಾಗ ತೆಗೆದು ಇಟ್ಕೊಂಡಿದ್ದೀನಿ ನಂತರ ಉಳಿದಿರೋದು ಕೂಡ ಎಣ್ಣೆಯಲ್ಲಿ ಹಾಕ್ತಾ ಇದೀನಿ ಉಳಿದಿರೋದು ಕೂಡ ನಾನು ಎಲ್ಲವನ್ನ ಹಾಕೊಂಡಿದ್ದೀನಿ ಇದು ಕೂಡ ಇವಾಗ ಮಾಡಿರೋ ತರನೇ ಫ್ರೈ ಮಾಡ್ಕೊಳ್ಳಬೇಕು ನೋಡಿ ತುಂಬಾನೇ ಕ್ರಿಸ್ಪಿ ಆಗಿ ಆರಿದ ಮೇಲಂತೂ ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗಿ ಬರುತ್ತೆ ನೋಡಿ ನೋಡಿದ್ರಲ್ವಾ ಸಿಂಪಲ್ ಆಗಿ ಇದೇ ತರ ನಿಮ್ಮ ಹತ್ರ ಏನಾದರೂ ಕುಂಬಳಕಾಯಿ ಸ್ವೀಟ್ ಕುಂಬಳಕಾಯಿ ಏನಾದರೂ ಇದ್ರೆ ಈ ತರದ ಒಂದು ಸಾರಿಗೆನ ಮಾಡಿ ಹಾಗೆ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ವಿಡಿಯೋಸ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ರೆಸಿಪಿ ವಿಡಿಯೋ ನಿಮಗೆ ತುಂಬಾ ಬೇಗ ಬರ್ತಾವು ನಂತರ ವಿಡಿಯೋನ ನೀವು ಯಾವುದು ಬೇಕಾದರೂ ನೋಡ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್ ಬೈ